ಒಂದು ದೋಸೆ 3,500 ಅಯ್ಯೋ ಈ ನಾಯಿ ಸೇಮ್ ರಾಣಿ ಇದ್ದಂಗೆ ಇದೆ ನೋಡಿ ಗೈಸ್, ನಮ್ಮ ರಾಣಿ ಇದ್ದಂಗೆ. ನೋಡಿ ಗೈಸ್, ನನ್ನ ತಮ್ಮ ಕೈಯಲ್ಲಿ ಚಾಕು ಇಟ್ಕೊಂಡಿದ್ದೆ ನಂಗೆ ಎದುರಿಸಕ್ಕೆ. ನೋಡಿ ನೋಡಿ ಗೈಸ್, ಬನ್ನಿ ಇಲ್ಲಿ ನಿಮ್ಗೆ ರಕ್ತ ತೋರಿಸ್ತೀವಿ. ಸಾಕು ವಿಡಿಯೋ ತೋರ್ಸಕ್ ನಮ್ಮ ಅಮ್ಮಗೆ. ನಮ್ಮ ಅಮ್ಮಗೆ ಇಷ್ಟ ತೋರ್ಸಿದ್ರೆ ಇವತ್ತಿನ ಹಬ್ಬ ಮಾಡ್ತಾರೆ. ಏನಾಯ್ತು? ಬಾ ಆಯ್ತು, ಬಾ ಒಳಗ್ ಬಾ, ಬಾ ಮಾತಾಡೋಣ ಒಳಗ್ ಬಾ. ಗೈಸ್, ಸೊ ಇವಾಗ ಖರ್ಚುಗಳನ್ನ ಬರೆಯೋಣ, ನಿನ್ನ ಎಷ್ಟಾಯ್ತು ಅಂತ ಬನ್ನಿ. ಸೊ ಅದಕ್ಕೆ ಒಳ್ಳೆ ಜುಟ್ಟು ಹಾಕೋಣ ಅಂತ ಡಿಸೈಡ್ ಮಾಡಿ ಒಳ್ಳೆ ಜುಟ್ಟು ಹಾಕ್ತಾ ಇದ್ದೀನಿ ನಾನು. ಫಿಶ್ ತಗೋಬೇಕು, ಹಿಂಗೆ ಸುತ್ತಬೇಕು. ನೀವು ಟ್ರೈ ಮಾಡಿ ನಿಮ್ಮ ಅಮ್ಮಗೆ ಹಿಂಗೆ ಜುಟ್ಟು ಹಾಕೋಕ್ಕೆ. ಸೊ ಹಿಂಗೆ ಸುತ್ತಿ ಈ ಕ್ಲಿಪ್ನ ಇಲ್ಲಿ ಹಿಂಗೆ ಬರಬೇಕು. ಸೊ ಇದು ಮುಂದೆ ಹಿಂಗೆ ಪಂಕ್ ಥರ ಬರಬೇಕಿದು. ಸೊ ಅದಾದಮೇಲೆ ಇದು ಹಿಂಗೆ ಇಲ್ಲಿಂದ ಹಿಂಗೆ ಬರುತ್ತೆ. ಸೊ ಇದೆಲ್ಲದಕ್ಕೂ ಸೇರಿಸಿ ಒಂದು ಕ್ಲಿಪ್ ಹಾಕ್ಬಿಟ್ರೆ ಇದೊಂದು ಸುದ್ದಿ ಚೋಯ್ತರಿ. ಹಾಂ, ಸೊ ಒಂದು ನಿಮಿಷ ಮಾಡೋ ಕೆಲಸ ಪರ್ಫೆಕ್ಟಾಗಿ ಮಾಡ್ಬೇಕ್ರಿ. ಒಂದು ನಿಮಿಷ ರೀ, ಇಪ್ಪತ್ತು ಜುಟ್ಟು ಹಾಕ್ತೀನಿ. ನಮ್ಮ ಡ್ಯಾಡಿನ ಒಂಚೂರು ಇಗ್ನೋರ್ ಮಾಡಿ ಇದರಲ್ಲಿ. ಕ್ರೇಜಿ ಆಗಿ ಕಾಣ್ತಿದ್ದಾರೆ ನಮ್ಮ ಅಮ್ಮ ಅಲ್ವಾ. ನಮ್ ರಾಣಿ ನೋಡಿ ಹೆಂಗ್ ಕೂತು. ಬಾಹುಬಲಿ 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 ಕಟ್ಟಪ್ಪ ಕಟ್ಟಪ್ಪ ಬಂದ ಕಟ್ಟಪ್ಪ ಕಟ್ಟಪ್ಪ ಕಟ್ಟಪ್ಪ. ಗೈಸ್, ನಾಳೆದಿಂದ ಇದೆ ಶರ್ಟ್ ಹೊಸದಲ್ವಾ? ಇದು ಗೈಸ್ ಹೊಸ ಶರ್ಟ್ ಗೈಸ್, ಇದು ಹೊಸ ಶರ್ಟ್. ಪಂಕ್ ಆಗಿದ್ದಲ್ಲ ನಾನಾ? ಇದೇ ಬಟ್ಟೆ ನಂದು, ನನ್ನ ಹತ್ರ ಬಟ್ಟೆನೇ ಇಲ್ಲ ಗೈಸ್. ಇಂಥವ್ರಿಗೆ ಬಟ್ಟೆ ಕೊಡಿಸಿ ಕೊಡಿಸಿ, ನನ್ನ ಹತ್ರ ಬಟ್ಟೆನೇ ಇಲ್ಲ ಗೈಸ್. ಪ್ರೋಟೀನ್ ಪ್ರೋಟೀನ್ ನೋಡಿ ಬೆಳಗ್ಗೆ ಬೆಳಗ್ಗೆ ಗೈಸ್. ನಾವು ವಿಡಿಯೋ ಮಾಡೋಕ್ಕೆ ಇದೆಲ್ಲ ತಂದಿದ್ದೀವಿ. ಈ ವಿಡಿಯೋ ಏನಕ್ಕೆ ತಂದಿದ್ದೀವಿ, ಏನು ಮಾಡಿದ್ವಿ ಇದೆಲ್ಲ ಇಟ್ಕೊಂಡು ಅಂತ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಥ್ಯಾಂಕ್ ಯು. ನಮ್ಮನ್ನು ಕೆಳಗೆ ಬಂದ್ಬಿಟ್ಟಿದ್ದಾರೆ ನೋಡಿ. ನಮ್ಮ ಗೈಸ್ ಮನೆಯಿಂದ ಒಂದು ರೆಡ್ ಕಲರ್ ಶರ್ಟ್ ಕರ್ಕೊಂಡು ಹೋಗಿದ್ದಾನೆ. ಐ ಇಲ್ಲಿ ನೋಡಲ್ಲ. ಸೊ ನಾನು ಹೇಳ್ತಿರೋದೇನು ಅಂದ್ರೆ, ಆ ರೆಡ್ ಕಲರ್ ಶರ್ಟ್ ಇವನು ನನಗೊಂದು ಒಂದು ಬ್ಲಾಕ್ ಶರ್ಟ್ ಶರ್ಟ್ ಕೊಡ್ಬೇಕು. ಅದನ್ನ ಕೊಡಕ್ ಮುಂಚೆ ಯಾವತ್ತಾದ್ರೂ ಹಾಕೊಂಡ ಅಂದ್ರೆ ನಂದು ನಿಂದು ಶರ್ಟ್ ಸಂಬಂಧ ಅಲ್ಲಿಗೆ ಮುಗೀತು. ಒಂದು ಏನಾದ್ರೂ ಮಾಡ್ದ ಅನ್ಕೋ, ಅದು ನನಗ್ ಗೊತ್ತಿಲ್ಲ. ನಿಂದು ಒಂದು ನೀನ್ ಇಲ್ಲಿ ನನ್ ನೋಡ್ ಹೇಳು, ಇಲ್ಲಿ ನೋಡ್ ಕ್ಯಾಮ್ರಾ ನೋಡ್ ಹೇಳು. ಅದಕ್ ಮುಂಚೆ ಹಾಕೊಳ್ಳಲ್ಲ ನೀನ್ ಬ್ಲಾಕ್ ಶರ್ಟ್ ನನಗೆ ಕೊಡಕ್ ಮುಂಚೆ. ಥ್ಯಾಂಕ್ ಯು ಬಡಿ, ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ತುಪ್ಪ ಹಾಕ್ಸ್ಕೊಂಬ ಸ್ವಲ್ಪ ಅದ್ರ ಮೇಲೆ. ಗೈಸ್, ನಮ್ಮ ಅಮ್ಮ ಸೊಪ್ಸಾರ್ ಮಾಡಿದ್ದಾರೆ, ಮೊಟ್ಟೆ ಕೊಟ್ಟಿದ್ದಾರೆ, ತುಪ್ಪ ಕೊಟ್ಟಿದ್ದಾರೆ ನೋಡಿ ಸಂಜೆ ಅಂತ ತಿಂತವನೆ. ಇಳ್ಸಾ ಇಳ್ಸಾ ಗೈಸ್, ನಮ್ಮ ಅಮ್ಮಗೆ ಈ ಥರ ವಾಚ್ ಬೇಕಿತ್ತಂತೆ. ಸಂಜೆ ಇಸ್ಕೊಂಡಿದ್ದೀನಿ, ಟ್ರೈ ಮಾಡಿ ನೋಡಿ. ನಮ್ಮ ಚೆನ್ನಾಗಿ ಕಾಣಿಸಿದ್ರೆ ನೋಡೋಣ. ನೋಡಿ ಗೈಸ್, ನಮ್ಮ ಚೆನ್ನಾಗಿ ಕಾಣ್ತಾ ಇದೆ ಬಿಡಿ. ಸೂಪರ್. ಇವರಿಬ್ರು ರೀಲ್ ಪ್ರಾಕ್ಟೀಸ್ ಮಾಡ್ತಾರೆ ಡ್ಯಾನ್ಸ್. ನಾನು ಕುತ್ಕೊಂಡು ಕಾಯ್ತಾ ಇದ್ದೀನಿ ಇಲ್ಲಿಂದ. ಈಗ MG ರೋಡ್ ಹೋಗ್ಬೇಕು ಗೈಸ್. ಸೊ ಬೆಳಗ್ಗೆಯಿಂದ ವಿಡಿಯೋ ಶೂಟ್ ಮಾಡೋಷ್ಟರಲ್ಲೇ ಮುಗ್ದೋಯ್ತು. ಸ್ನಾನ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿ ಈಗ 1 ಗಂಟೆ ಆಗ್ಬಿಡಿದೆ, 3 ಗಂಟೆ ಆಗಿದೆ. ಧನುಶ್ರೀ ಸಾಹಿಲ್ ಇಲ್ಲೇ ಇದ್ದಾರೆ, ಅವರಿಬ್ಬರು ಬಂದರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರು ವಿಡಿಯೋ ಮಾಡೋಕ್ಕೆ. ನಾವಿಲ್ಲಿಂದ ಮತ್ತೆ MG ರೋಡ್ಗೆ ಹೊರಡಬೇಕು. ಸೊ ಬನ್ನಿ, ಇವತ್ತು ಈವ್ನಿಂಗ್ ಒಂದು ಪ್ಲ್ಯಾನ್ ಇದೆ, ಅದನ್ನು ಏನು ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಇಲ್ಲಿಂದ ಓಲ್ಡನ್ನ ಪ್ರಾಕ್ಟೀಸ್ ಮಾಡಿ ವಿಡಿಯೋ ಶೂಟ್ ಮಾಡಿದ್ಮೇಲೆ ಅಲ್ಲಿವರೆಗೂ ನಾವಿಲ್ಲೇ ಸ್ವಲ್ಪ ಕಂಟೆಂಟ್ ಯೋಚನೆ ಮಾಡೋಣ. ಓಕೆ ಗೈಸ್, ಹೊರಟಿದ್ದೀವಿ MG ರೋಡ್ಗೆ. ಗೈಸ್, MG ರೋಡ್ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ಪಾರ್ಕಿಂಗ್ ಹುಡ್ಕೋದೇ ತಲೆನೋವು. ನೋಡೋಣ, ಆ ಬಿಲ್ಡಿಂಗ್ ನೋಡ್ಕೊಂಡು ಪೇಂಟ್ ಮಾಡಿದ್ದಾರೆ. ಇವಾಗ ಇಲ್ಲಿ ಧನುಶ್ರೀದೇನೋ ವ್ಲಾಗ್ ನಡೆಯುತ್ತೆ, ಅದು ಅವ್ರ ಪ್ರೊಫೈಲಲ್ಲಿ ಇರುತ್ತೆ, ಹೋಗಿ ನೋಡಿ. ಈಗ ಸದ್ಯಕ್ಕೆ ನಾವು
ಏನಕ್ಕೆ ಹೋಗ್ತಿದೀವಿ ಅಂದ್ರೆ ಟ್ಯಾಟೂ ಹಾಕ್ಸಕ್ ಹೋಗ್ತಾ ಇದೀವಿ. ಧನುಷ್ ಟಿ ವ್ಲಾಗ್ ಏನೋ ಟ್ಯಾಟೂ ಹಾಕ್ತಾ ಇತ್ತು ಅವ್ರು. ವಾಟ್ ಈಸ್ ಅಪ್, ಹಾಯ್, ಹೌ ಆರ್ ಯು? ಸೊ ಇವರು ನಮ್ಮ ಟ್ಯಾಟೂ ಫಿಕ್ಸ್ ಪರ್ಸನ್. ನಮ್ಮ ಫ್ರೆಂಡ್ ಎಲ್ಲೆಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಹೋಗಿದ್ರಿ ಬ್ರೋ? ಸ್ವಿಟ್ಜರ್ಲೆಂಡ್, ಜರ್ಮನಿ, ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲೆಂಡ್ಸ್, ಮತ್ತೆ ಚೆಕ್ ರಿಪಬ್ಲಿಕ್, ಇಟಲಿ. ಬರೀ ನಾನು ಡೆಲ್ಲಿಗೆ ಹೋಗಿ ಬೆಂಗಳೂರು ವಾಪಸ್ ಬರೋಷ್ಟರಲ್ಲಿ ಇಷ್ಟೆಲ್ಲ ಸುತ್ತಬಿಟ್ಟವ್ರೆ. ಸೊ ಇವ್ರು ಹೇಳ್ತಾ ಇದ್ರು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಸ್ವಿಟ್ಜರ್ಲೆಂಡ್, ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ. ಹೌದಾ? ವಾಟ್ ಅಬೌಟ್ ದುಬೈ? ದುಬೈ, ದುಬೈಲೂ ಸಿಕ್ಬಿಡ್ತಾರ? ಚೀಪ್ ಸಿಕ್ಬಿಡುತ್ತೆ. ಓಕೆ ಓಕೆ. ಎಷ್ಟೊಂದು ಒಂದು ಕಾಫಿ ತಗೊಂಡ್ರೆ ಮಿನಿಮಮ್ ಒಂದು ಕಾಫಿಗೆ ಒಂದು 1200. ಮತ್ತೆ ಮಿನಿಮಮ್ ಒಂದು ನಾರ್ಮಲ್ ಮೀಲ್, ಇಂಡಿಯನ್ ಊಟ ಅಂತ ಬಿಡಿ, ಇಂಡಿಯನ್ ಊಟ ಅಂದ್ರೆ ಒಂದು 5000 ಆಗುತ್ತೆ. ಓಹೋ, ಒಂದು ಸರಿಗೆ ಅದು ನಾನ್ ವೆಜಿಟೇರಿಯನ್ ಇರಲ್ಲ. ಓಕೆ. ದೋಸೆ ತಿಂದೆ ನಾನು, ದೋಸೆನೆ ಒಂದು 3.5 ರೂಪಾಯಿ ಇತ್ತು. ಅಲ್ಲೋಲ್ಲ, ಒಂದು ದೋಸೆ 3.5 ಸಾವಿರ. ನಾವ್ ಒಂದ್ ತಿಂಗಳು ಬಜೆಟ್ ಅಲ್ಲಿ ಪ್ಲಾನ್ ಮಾಡಿದ್ರೆ ಒಂದ್ ದೋಸೆ ತಿನ್ಬೋದಲ್ಲ ಸಂಜಯ್? 10,000. ಹೋಟ್ಲಾಕಕ್ಕೆ ಗೈಸ್. ನನ್ನ ಊಟ ಫೈನಲಿ ಬಂದಿದೆ. ನಾವು ಏನ್ ಮಾಡ್ತಿದೀವಿ ಅಂತ ಇಲ್ಲಿ ಏನು ಹೇಳಲ್ಲ. ಅಲ್ಲಿ ನೋಡಿ ಇಷ್ಟಿಟ್ಟೆ ಕೊಟ್ಟವ್ರೆ ರೈಸ್. ಓಕೆ ಫ್ಯಾಮ್, ಸೊ ಈಗ ಮುಗಿಸ್ಕೊಂಡು ಟ್ಯಾಟೂ ಎಲ್ಲ ಆಯ್ತು, ಈಗ ಹೋಗ್ತಾ ಇದೀವಿ ಮನೆಗೆ. ಪ್ರಶಾಂತ್ ಅಣ್ಣ ಮನೆ ಹತ್ರ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ ಅಲ್ಲಿ. ಬನ್ನಿ ಹೋಗೋಣ. ಈ ಅಯ್ಯೋ, ಈ ನಾಯಿ ಸೇಮ್ ರಾಣಿ ಇದ್ದಂಗೆ ಇದೆ ನೋಡಿ ಗೈಸ್, ನಮ್ಮ ರಾಣಿ ಇದ್ದಂಗೆ. ಅದ್ರಲ್ಲಿರೋ ಕಣ್ಣಲ್ಲಿರೋ ನೋವು, ಕಣ್ಣು, ಮೂಗು ಎಲ್ಲ. ಇದು ಯಾವ ಬ್ರೀಡ್ ಅಂತ ಯಾರು ಗೊತ್ತಿರ ಪ್ಲೀಸ್ ಕಮೆಂಟ್ ಹಾಕಿ ಗೈಸ್. ಗೈಸ್, ಸಂಜಯ್ ನಮ್ಗೆ ಪಾರ್ಟಿ ಕೊಡ್ಸಿದ್ದಾನೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಎಷ್ಟೋ ದಿನ ಆದ್ಮೇಲೆ ಬಿಚ್ಕೊಡ್ತಾನೆ ಸಂಜಯ್. ಇದೊಂದು ಕೆಳಗೆ ಹಿಂಗ್ ಬಿದ್ದೋಯ್ತು ಗೈಸ್, ಆ ಕಡೆ ಕಿಟಕಿಂದ. ಏನೋ ವೇಸ್ಟ್ ಮಾಡ್ಬಿಟ್ಟಲ್ಲ, ಈಗ ನಾವ್ 3 ಜನ ತಿಂತೀವಿ ನೋಡ್ಕೊಂಡ್ ಕೂತ್ಕೋ. ಸಂಜಯ್ ಸ್ಕೂಲ್ ಅನ್ಕೊಂಡಿದ್ಯಾ ಇದು? ಟಿಫನ್ ತಂದಿಲ್ಲ, ಟಿಫನ್ ತಂದಿಲ್ಲ ಅಂದ್ರೆ ಕ್ಯಾಪ್ ಅಲ್ಲಿ ಎಲ್ಲರೂ ಹಾಕೊಡಕ್ಕೆ ಬೀಳ್ಸ್ಕೊಂಡು ನಾವೇನ್ ಮಾಡೋಣ ಅಲ್ವಾ ಗೈಸ್? ಫುಲ್ ನೋಡಿ, ಏನು ಮಾತಿಲ್ಲ ಏನಿಲ್ಲ, ಹಂಗೆ ತಿಂತಾಳೆ. ಒಂಚೂರು ಕೊಡು ಶ್ರೀ, ಸ್ವಲ್ಪ ಸ್ವಲ್ಪ ಕೊಡು, ಸ್ವಲ್ಪ ಕೊಡು, ಸ್ವಲ್ಪ ಕೊಡು ಶ್ರೀ ಪ್ಲೀಸ್, ಸ್ವಲ್ಪ ಕೊಡು ಶ್ರೀ, ಸ್ವಲ್ಪ ಕೊಡು ಶ್ರೀ. ಸರಿ ಸರ್, ಅದರ ಖಾಲಿ ಹೋಗಿದ್ರೆ ನಿಚ್ಚಾಗಿರ ಮೇರಾ ಬಿಸ್. ಮನೆಗೆ ನಿಂಬೆ ಹಣ್ಣು. ತಿರುಗೋ ಈ ಕಡೆ, ತಿರುಗೋ ಈ ಕಡೆ. ಮೊಟ್ಟೆ ಮತ್ತೆ ಸಂಜಯ್ನ ಎತ್ಕೊಂಡು ಹೋಗ್ತಾ ಇದೀವಿ. ಓಕೆ ಫ್ಯಾಮ್, ಸೊ ಮನೆಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ನನ್ನ ಕಾರಲ್ಲಿ. ಸಾಹಿಲ್ ಅವನ ಗಾಡೀಲಿ ಬರ್ತಾನೆ, ಹೋಗ್ತಾವ್ ನೋಡಿ. ಕಾರಲ್ಲಿ ಹೋಗ್ತಾ ಇದೀವಿ. ಸಂಜೆ ಹೊರಟ, ಅವನು ಮನೆಗೆ ಹೋಗ್ಬಿಟ್ಟು ವಾಪಸ್ ಬರ್ತಾನೆ, ಅವನು ರೆಡಿ ಆಗಿ. ಸೊ ಈಗ ಪ್ರಶಾಂತ್ ಅಣ್ಣ ಮನೆ ಕಡೆ ಹೋಗ್ತಾ ಇದೀವಿ, ಲೆಟ್ಸ್ ಗೋ. ಓಕೆ, ಸೊ ಪ್ರಶಾಂತ್ ಅಣ್ಣ ಮನೆ ರೀಚ್ ಆದ್ವಿ. ನೋಡ್ರಿ, ಮೊಟ್ಟೆ ಹೊಡೆದೋಗ್ಬಿಡಿದೆ ಅಣ್ಣ ಮನೆಗೆ, ಒಂದು ಮೊಟ್ಟೆ ತೊಗೊಂಬಂದು ಕಂಕ್ರೀಟು ಡೆಮಾಲಿಷ್ ಆಗ್ಬಿಡಿದೆ ಮೊಟ್ಟೆ. ನೆಕ್ಸ್ಟ್, ನಾನು ಯೂಟ್ಯೂಬಲ್ಲಿ ನನ್ನ ಫ್ಯಾಮಿಲಿ ಜೊತೆ ಯಾವ ಗೇಮ್ ವಿಡಿಯೋ ಆಡ್ಬೋದು ಕಮೆಂಟ್ ಹಾಕಿ.